ಎಸ್ ರಾಜ್ಯದ ಕೊರೋನಾ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಿದೆ ರಾಜ್ಯದಲ್ಲಿ ಇವತ್ತು ಮತ್ತೆ ಕೊರೋನಾ ಆರ್ಭಟ ಮಾಡಿದೆ ಇವತ್ತು ಒಂದೇ ದಿನ 6706 ಪ್ರಕರಣಗಳು ದಾಖಲಾಗಿದ್ದಾವೆ ಬೆಂಗಳೂರಿನಲ್ಲಿ 1893 ಪಾಸಿಟಿವ್ ಕೇಸ್ ದೃಢಪಟ್ಟಿದೆ ನಿನ್ನೆ 7000 ಕ್ಕೂ ಹೆಚ್ಚು 7803 ಪ್ರಕರಣ ದಾಖಲಾಗಿತ್ತು ಇವತ್ತು 6706 ಪ್ರಕರಣಗಳು ರಾಜ್ಯದಲ್ಲಿ ದಾಖಲಾಗಿದೆ ಬೆಂಗಳೂರಿನಲ್ಲಿ 1893 ಪಾಸಿಟಿವ್ ಕೇಸ್ಗಳು ದಾಖಲಾಗಿದ್ದಾವೆ ರಾಜ್ಯದಲ್ಲಿ 103 ಮಂದಿ ಸಾವನ್ನಪ್ಪಿದ್ದಾರೆ ಬೆಂಗಳೂರಿನಲ್ಲಿ 22 ಸಾವು ಸಂಭವಿಸಿದೆ ಇನ್ನು ರಾಜ್ಯದ ವಿವಿಧ ಆಸ್ಪತ್ರೆಗಳಿಂದ 8609 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ ಸೋ ಇದು ಒಂದು ಖುಷಿಯ ವಿಚಾರ ಇವತ್ತು ಪಾಸಿಟಿವ್ ಕೇಸ್ಗಳ ಸಂಖ್ಯೆಗಿಂತ ಸುಮಾರು 1500ಕ್ಕೂ ಹೆಚ್ಚಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರೋರ ಸಂಖ್ಯೆನೇ ಜಾಸ್ತಿ ಆಗಿದೆ ಒಂದು ಖುಷಿಯ ಬೆಳವಣಿಗೆ ಅಂತಾನೆ ಹೇಳಬಹುದು ಒಂದು ಕಡೆ ಕೊರೋನಾ ಆರ್ಭಟ ಪ್ರತಿದಿನವೂ ಕೂಡ ಜಾಸ್ತಿ ಆಗ್ತಾ ಇದೆ ತಟಸ್ಥ ಒಂದು ರೀತಿ ಕಾಯ್ಕೊಂಡಿದೆ ಹಾಗೆ 5000 6000 7000 8000 ಹತ್ತಿರಕ್ಕೂ ಕೂಡ ನಿನ್ನೆ ಬಂದಿತ್ತು ಇವತ್ತು 6000ಕ್ಕಿಂತಲೂ ಹೆಚ್ಚು ಪಾಸಿಟಿವ್ ಕೇಸ್ಗಳು ಬೆಂಗಳೂರಿನಲ್ಲಿ 1893 ಇನ್ನು ಪಾಸಿಟಿವ್ ಕೇಸ್ಗಳಿಗಿಂತ ಡಿಸ್ಚಾರ್ಜ್ ಸಂಖ್ಯೆ ಇವತ್ತು ಹೆಚ್ಚಾಗಿದೆ ಪಾಸಿಟಿವ್ ಕೇಸ್ 6706 ಕೇಸ್ಗಳಿದ್ದರೆ ಡಿಸ್ಚಾರ್ಜ್ ಆಗಿರೋರು 8609 ಕೇಸ್ಗಳು ವಿವಿಧ ಆಸ್ಪತ್ರೆಗಳಿಂದ ಗುಣಮುಖರಾಗಿ ಹೊರಗಡೆ ಬಂದಿರೋರು 8609 ಅದರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಇದ್ದಾರೆ ಇವತ್ತು ಅವರು ಡಿಸ್ಚಾರ್ಜ್ ಆಗಿದ್ದಾರೆ ಅವರು ಕೂಡ ಕೋವಿಡ್-19 ಎದುರಿಸಿ ಗುಣಮುಖರಾಗಿ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ 8609 ಮಂದಿ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ ಇದು ಇವತ್ತು ರಾಜ್ಯದಲ್ಲಿ ಒಂದು ನಿರೀಕ್ಷಿತ ಯಶಸ್ಸು ಅಂತಾನೆ ಹೇಳಬಹುದು 8609 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ